ಶಕ್ತಿ ಯೋಜನೆ ಬಗ್ಗೆ ಈಗಾಗಲೇ ದೊಡ್ಡ ಚರ್ಚೆ ಆಗ್ತಾ ಇದೆ. ಮೊನ್ನೆ ತಾನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮರುಪರಿಶೀಲನೆ ಬಗ್ಗೆ ಸಾಕಷ್ಟು ಪ್ರಮುಖವಾದಂತ ಹೇಳಿಕೆಯನ್ನ ಕೊಟ್ಟಿದ್ರು. ಶಕ್ತಿ ಯೋಜನೆ ಮರುಪರಿಶೀಲನೆ ಮಾತಿಗೆಗ ಹೈಕಮಾಂಡ್ ಚಾಟಿ ಬೀಸ್ತಾ ಇದೆ. ಗ್ಯಾರಂಟಿ ಯೋಜನೆ ಬಗ್ಗೆ ಲಘುವಾಗಿ ಮಾತನಾಡದಂತೆ ಸೂಚನೆಯನ್ನ ಕೊಟ್ಟಿದೆ. ಪದೇ ಪದೇ ಈ ರೀತಿಯಾದಂತ ಹೇಳಿಕೆಗಳನ್ನು ಕೊಡೋದ್ರಿಂದ ಸಹಜವಾಗಿ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಮರುಪರಿಶೀಲನೆ ಮಾತಿನಿಂದ ಅಡ್ಡ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ಚುನಾವಣೆಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಮೂರು ಕ್ಷೇತ್ರಗಳ ಉಪಚುನಾವಣೆಗಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಜೊತೆಗೆ ಪಕ್ಕದ ಮಹಾರಾಷ್ಟ್ರ ಚುನಾವಣೆ ಇದೆ, ಅಲ್ಲೂ ಕೂಡ ಮಹಿಳಾ ಮತಗಳ ಮೇಲೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಗ್ಯಾರಂಟಿ ಬಗ್ಗೆ ಮಹಿಳಾ ಮತಗಳ ಮೇಲೆ ಪರಿಣಾಮ ಬೀರುತ್ತೆ, ಮಹಾರಾಷ್ಟ್ರ ಚುನಾವಣೆ ಮೇಲೂ ಕೂಡ ಪ್ರಭಾವ ಬೀರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಇನ್ನಷ್ಟೇ ಗ್ಯಾರಂಟಿ ಘೋಷಣೆ ಮಾಡಬೇಕಾಗಿದೆ. ಕರ್ನಾಟಕದಲ್ಲಿ ಯೋಜನೆ ಬಗ್ಗೆ ಅನುಮಾನ ಮೂಡಿದ್ರೆ ಕಷ್ಟ ಆಗಲಿದೆ ಅನ್ನುವಂತ ಮಾತನೆಗ ಮಲ್ಲಿಕಾರ್ಜುನ್ ಖರ್ಗೆ ಆಪ್ತ ಬಳಗದಲ್ಲಿ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಗೊಂದಲ ಸೃಷ್ಟಿ ಮಾಡಬೇಡಿ ಅಂತ ಖರ್ಗೆ ಕಡಕ ಆದಂತ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಖರ್ಗೆ ಏನು ಮಾತನಾಡರು ಅದನ್ನ ಮೊದಲಿಗೆ ನೋಡೋಣ ಬನ್ನಿ. ನಮ್ಮ ಮಾತು ಹೊರಗೆ ಹೋಗ್ಬಿಡಬೇಡಿ, ನಮ್ಮ ಒಡಕ್ ಬೇರೆಯವರಿಗೆ ತೋರಿಸ್ಬೇಡಿ. ನೀವು ಬುದ್ಧಿವಂತರು, ಎಲ್ಲರಿಗಿನ್ನ ಬುದ್ಧಿವಂತ ಪೊಲಿಟಿಷಿಯನ್ ಇರೋದೇ ನಮ್ಮ ಕರ್ನಾಟಕದಲ್ಲಿ. ನಾವೆಲ್ಲ ಬಿಟ್ಟು ನಾವೇ ಕೈ ಸೇತೀವಿ, ನೀವು ಸಾಲ್ವ್ ಮಾಡಿ, ನೀವು ಸಾಲ್ವ್ ಮಾಡಿ. ಅವ್ರೇನು ಸಾಲ್ವ್ ಮಾಡ್ತಾರೆ? ಸಾಲ್ವ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ ಎಲ್ಲ ಸಮಸ್ಯೆಗಳಿಗೆ. ನಮಗೆ ಈಗ ನೀವು 5 ಗ್ಯಾರಂಟಿ ಕೊಟ್ಟಿದ್ರಿ, ಎಷ್ಟು ಕೊಟ್ಟಿದ್ರಿ? 5. ಈಗ ನಿಮ್ಮ 5 ನೋಡಿ, ನಾನು 5 ಅಲ್ಲಿ ಹೇಳೀನಿ. ಈಗ ಮಹಾರಾಷ್ಟ್ರದ 5 ಗ್ಯಾರಂಟಿ, ನೀ ಗ್ಯಾರಂಟಿ ಒಂದು ಕೈ ಬಿಡ್ತೀನಿ ಅಂತ ಹೇಳಿದ್ರಿ ಇವತ್ತು. ನೀವು ಓದ್ತಿಲ್ಲಪ್ಪ ಪೇಪರ್ಗೂ, ನಾವು ಪೇಪರ್ನಾಗ ಬಂದಿದ್ದು ನೋಡ್ತೇವೆ. ಸೊ ಇರ್ಲಿರ್ಲಿ, ಅದಕ್ಕೆ ಬಂದಿದೆ ಇವತ್ತು ಪೇಪರ್ನಲ್ಲಿ. ಆಯ್ತು ಕೇಳಿ, ಪರಿಷ್ಕರಣೆ ಮಾಡ್ತೀನಿ ಅಂದ್ರೆ ಡೌಟ್ ಕ್ರಿಯೇಟ್ ಮಾಡಿದ್ರಲ್ಲ ಬೇರೆಯವ್ರು ಹೇಳ ಅವರಿಗೆ ಒಂದು ಒಳ್ಳೇದಾಯ್ತಲ್ಲ. ಸೊ ಅದಕ್ಕಾಗಿ ಯಾವುದೇ ಹೇಳಿ ಅದನ್ನು ನಾವು ಮಾಡಿ. ಈಗ ನಾವು ನಿಮಗೆ ಅನುಕರಣೆ ಮಾಡ್ತೀನಿ. ಅಲ್ಲಿ ಮಹಾರಾಷ್ಟ್ರದಾಗ ಯಾವ್ದು ಮಾಡ್ಬೇಕಂದ್ರೆ ನಾ ಹೇಳಿದೆ, 5, 6, 10, 20 ಹೇಳಕ್ ಹೋಗ್ಬೇಡಿ. ನಿಂಬಲ್ಲಿ ಏನು ಬಜೆಟ್ ಇದೆ ಆ ಬಜೆಟ್ ತಕ್ಕಂತೆ ಗ್ಯಾರಂಟಿಗಳು ಕೊಡಿ. ಇಲ್ಲ ಬಜೆಟ್ ಬಿಟ್ಟು ನೀವು ಗ್ಯಾರಂಟಿಗಳು ಕೊಟ್ಟರೆ ಇಲ್ಲಿ ದಿವಾಳಿ ಎದ್ದು ಹೋಗ್ತದೆ. ಈಗ ಒಂದು ಬಟ್ಟಿ ಮಣ್ಣು ಹಾಕೋಕ್ಕೆ ಸಡಕ್ ಮ್ಯಾಗಿಲ್ಲ, ಇದು ಇಲ್ಲ, ಎಲ್ಲರೂ ನಿಮ್ಮ ಮೇಲೆ ಬೀಳ್ತಾರೆ. ಆಮೇಲೆ ಈ ಸರ್ಕಾರ ಫೇಲ್ ಆದರೆ ಮುಂದಿನ ಜನ್ರೇಷನ್ಗೆ ಏನೂ ಇಟ್ಟೋಗಲ್ಲ. ನೀವು ಕೆಟ್ಟ ಹೆಸರು ಇಟ್ಟೋಗ್ತೀರಿ ಹೊರತಾಗಿ ಒಳ್ಳೆ ಹೆಸರನ್ನು ಅವ್ರಿಗೆ ಇಡಲ್ಲ. ಅವ್ರು ಮತ್ತೆ 10 ವರ್ಷ ಇರಬೇಕಾಗ್ತದೆ ವನವಾಸದಲ್ಲಿ. ಅದಕ್ಕಾಗಿ ದಯವಿಟ್ಟು ಇದನ್ನು, ಇದು ನಾವು ಅದನ್ನು ಬಜೆಟ್ ಗಿಜೆಟ್ ಮಹಾರಾಷ್ಟ್ರದ ತರಿಸಿ ರಾಹುಲ್ ಗಾಂಧಿ ಅವರು ಹೇಳಿದ್ರು, ನಾವು ಬಜೆಟ್ ನೋಡಿ ನಾನು ಈ ಗ್ಯಾರಂಟಿ ಘೋಷಣೆ ಮಾಡೋಕ್ಕೆ ಬರ್ತೀನಿ, ಅಲ್ಲಿವರೆಗೆ ನಾವು ಬರೋದಿಲ್ಲ ಅನ್ನೋದು. ಈಗ 15 ದಿವಸದಿಂದ ಈಗ ಎಕ್ಸಸೈಸ್ ಮಾಡಿ ಈಗ ಬಂದಿದೆ. ನಾವು ನಾಗ್ಪುರ್ನಲ್ಲಿ ಬಾಂಬೆನಲ್ಲಿ ಇದನ್ನು ಘೋಷಣೆ ಮಾಡ್ತೇವೆ. ರೈಟ್, ಇದು ಖರ್ಗೆ ಅವರು ಹೇಳ್ತಾ ಇರುವಂಥ ಮಾತು. ಇದು